ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಪ್ರಿಲ್ 6, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, RBI ಇನಿಷಿಯೇಟಿವನ್ನು ಕಾಣ್ಬೋದು. UPIನ ಹೆಚ್ಚು ಯೂಸ್ ಮಾಡಬೇಕು. ಸೊ ಇದರ ಒಂದು ಎಕ್ಸ್ಟೆಂಡೆಡ್ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ಕ್ಯಾಶ್ ಡೆಪಾಸಿಟ್ ಮಾಡುವಂಥ ಸಂದರ್ಭದಲ್ಲಿ UPIನ ಯೂಸ್ ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ಎಕನಾಮಿ ಸೆಕ್ಷನಲ್ಲಿ ಬ್ಯಾಂಕಿಂಗ್ ಚಾಪ್ಟರ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಭಾರತ ಇವತ್ತು ಗಾಜಾ ಸೀಸ್ ಫೈರ್ಗೆ ಸಂಬಂಧಪಟ್ಟಂಥ ಪರ್ಸ್ಪೆಕ್ಟಿವನ್ನು ಎಷ್ಟು ಮಟ್ಟಿಗೆ ಹೊಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲನ್ನು ಗಮನ ಹರಿಸಲಿದ್ದೇವೆ. ಇನ್ನು RBI ಅಗೇನ್ ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ಹೋಲ್ಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ರೆಪೋ ರೇಟ್ ಇವತ್ತು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುತ್ತೆ, ಗ್ರೋತನ್ನು ಸಹ ಬೂಸ್ಟ್ ಮಾಡುತ್ತೆ ಅನ್ನುವಂತಹ ಡೈಮೆನ್ಷನ್ಸನ್ನು ಕವರ್ ಮಾಡಬೇಕಾಗಿದೆ. ಇನ್ನು ಪೋಲ್ಟ್ರಿ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಆ್ಯಂಟಿಬಯೋಟಿಕ್ಸನ್ನು ಯೂಸ್ ಮಾಡೋದ್ರಿಂದ ನಿನ್ನೆ ತಾನೇ ನಾವು ನೋಡಿರೋ ಪ್ರಕಾರ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಗ್ಲೋಬಲ್ ಕನ್ಸರ್ನ್ ಇದೆ. ಸೊ ಬೇಸಿಕಲಿ ಇಲ್ಲಿ ಆ್ಯಂಟಿಬಯೋಟಿಕ್ಸನ್ನು ಎನಿಮಲ್ ರಿಲೇಟೆಡ್ ಇರುವಂತೆ ಅಂದರೆ ಪೋಲ್ಟ್ರಿ ಸೆಕ್ಟರ್ನಡಿನಲ್ಲಿ ನಾವು ಹೆಚ್ಚು ಯೂಸ್ ಮಾಡ್ತಾ ಇರೋದ್ರಿಂದ ಇದು ಇಂಡೈರೆಕ್ಟ್ಲಿ ಮನುಷ್ಯನಿಗೂ ಸಹ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಕವರ್ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ರಿಸರ್ಚ್ಗಳನ್ನು ಅಥವಾ ಯಾವ ರೀತಿಯಾಗಿ ನಾವು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಇನಿಷಿಯೇಟಿವ್ಸ್ಗಳನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಡೈಮೆನ್ಷನ್ಗಳನ್ನು ಈ ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು. ಸೊ ಇವತ್ತಿನ ವಿಶ್ಲೇಷಣೆ ನಡಿನಲ್ಲಿ ಇಷ್ಟು ಆರ್ಟಿಕಲ್ಸ್ಗಳನ್ನ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ, UPSC ಪ್ರಿಪ್ರೇಷನ್ ಕುರಿತಾಗಿ ಏಪ್ರಿಲ್ 8 ನಿಮಗೆ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್. ಈ ಒಂದು ಬ್ಯಾಚ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿಯಾದಂಥ ಕೋರ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು, ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, RBI ಕೀಪ್ಸ್ ರೆಪೋ ರೇಟ್ ಆನ್ ಹೋಲ್ಡ್ ಆ್ಯಸ್ ಫುಡ್ ಪ್ರೈಸಸ್ ರಿಮೇನ್ ಹೈ ಅನ್ನುವಂಥ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ RBI ಫುಡ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ, ರೈಟ್, ಫುಡ್ ಇನ್ಫ್ಲೇಷನ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ RBI ಯಾವುದೇ ರೀತಿಯಾಗಿ ರೆಪೋ ರೇಟ್ನಡಿನಲ್ಲಿ ಚೇಂಜ್ ಮಾಡ್ತಾ ಇಲ್ಲ. ಸೊ ಓವರಾಲ್ ಇನ್ಫ್ಲೇಷನು ಸಹ ಮಾಡ್ರೇಟ್ ಇದೆ, ಬಟ್ ಜನರಲಿ ಫುಡ್ ಪ್ರೈಸಸ್ಗೆ ಹೆಚ್ಚಾಗಿರುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಇವಾಗ ರೀಸೆಂಟಾಗಿ ಮಾನಿಟರಿ ಪಾಲಿಸಿ ಕಮಿಟಿ ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್ನ ಆಧಾರದ ಮೇಲೆ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ನಡಿನಲ್ಲಿ ಚೇಂಜ್ ಮಾಡಿದೆ, 6.50 ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇದರ ಆಧಾರದ ಮೇಲೆ ನಮಗೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ಗೊತ್ತಿರಬೇಕು. ಸೊ ಜನರಲಿ ನೀವು ಎಕನಾಮಿಯನ್ನು ಸ್ಟಡಿ ಮಾಡುವಾಗ ಬ್ಯಾಂಕಿಂಗ್ ಚಾಪ್ಟರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸೊ ಕೆಲವೊಂದಿಷ್ಟು ಟೂಲ್ಸ್ಗಳನ್ನು ನೋಡ್ತೇವೆ. ಇನ್ಫ್ಲೇಷನನ್ನು ಕರ್ಬ್ ಮಾಡ್ಲಿಕ್ಕಂತಲೇ ಇರುವಂಥದ್ದಾಗಲಿ ಅಥವಾ ಗ್ರೋತ್ ಆ್ಯಕ್ಟಿವಿಟೀಸ್ಗಳನ್ನು ಬೂಸ್ಟ್ ಮಾಡ್ಲಿಕ್ಕಂತೆ ಟೂಲ್ಸ್ಗಳನ್ನು ಯಾವ ರೀತಿಯಾಗಿ ಮಾನಿಟರಿ ಪಾಲಿಸಿನಲ್ಲಿ ನಾವು ಕನ್ಸಿಡ್ರೇಷನನ್ನು ಮಾಡ್ತೀವಿ. ಸೊ ಅವುಗಳೆಲ್ಲನೂ ಸಹ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರೊಂದಿಗೆ ಇಲ್ಲಿ ನೀವು ನೋಡ್ಕೋಬೋದು, ಫುಡ್ ಇನ್ಫ್ಲೇಷನ್ ಆಗ್ತಾ ಇದೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಫುಡ್ ಇನ್ಫ್ಲೇಷನ್ ಆಗುವಂತಹ ಸಂದರ್ಭದಲ್ಲಿ ಫುಡ್ ಪ್ರೈಸಸ್ಗಳು ಇನ್ಕ್ರೀಸ್ ಆಗಲಿಕ್ಕೆ ಮೇಜರ್ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೀವು ಗಮನಹರಿಸಿದ್ದೆ ಆದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇವಾಗ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದಂತಹ ಒಂದು ರೈನ್ಫಾಲ್ ಇರಬೇಕು. ನಾರ್ಮಲ್ ಮಾನ್ಸೂನ್ ಆಗದೆ ಇರೋದ್ರಿಂದ ಎಕ್ಸ್ಪೆಕ್ಟೆಡ್ಲಿ ನಾವು ಎಷ್ಟು ರೈನ್ಫಾಲನ್ನು ರಿಸೀವ್ ಮಾಡಬೇಕು ಅಂದ್ಕೊಂಡಿದ್ವಿ, ಅದು ಸಿಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸರಿಯಾಗಿ ನಾವು ಬೆಳೆಯನ್ನು ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಹಾಗೂ ಕೆಲವೊಂದಿಷ್ಟು ಬೆಳೆಗಳಿಗೆ ನೀರಾವರಿ ಕಂಪಲ್ಸರಿ ಬೇಕಾಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕವರ್ ಮಾಡ್ಬೋದು. ಕ್ಲೈಮೇಟ್ ಚೇಂಜಿಂದ ಆಗಿರುವಂಥ ಒಂದು ಇಂಪ್ಯಾಕ್ಟ್ನ ಆಧಾರದ ಮೇಲೆ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದೆ ಅಲ್ವಾ, ಸಪ್ಲೈನು ಸಹ ಕಡಿಮೆ ಆಗಿದೆ. ಇದರೊಂದಿಗೆ ನಾವು ಇವಾಗ ಬಫರ್ ಸ್ಟಾಕ್ಗೆ ಸಂಬಂಧಪಟ್ಟಂತೆ ಗಮನಹರಿಸೋದಾದರೆ ಬಫರ್ ಸ್ಟಾಕ್ಗಳು ಕಡಿಮೆ ಆಗೋದನ್ನು ಕಾಣ್ತಾ ಇದ್ದೀವಿ. ಸೊ ಸರಿಯಾಗಿ ನಾವು ಇವತ್ತು ಬೆಳವಣಿಗೆ ಮಾಡಿಲ್ಲ, ಕ್ರಾಪ್ ಪ್ರೊಡಕ್ಷನ್ ಆಗಿಲ್ಲ ಅಂತಂದರೆ ಸ್ಟಾಕನ್ನು ಸಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಟ್ರಜೆಕ್ಟರಿಯನ್ನು ನೀವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಫುಡ್ ಪ್ರೈಸಸ್ಗೆ ಸಂಬಂಧಪಟ್ಟಂತಹ ಅನ್ಸರ್ಟೆನಿಟಿಗಳು ಕ್ರಿಯೇಟ್ ಆಗಿದೆ. ಬಿಕಾಸ್ ಆಫ್ ದಿಸ್ ಅನ್ಸರ್ಟೆನಿಟಿ ಇವಾಗ ಫುಡ್ ಪ್ರೈಸಸ್ಗಳು ಇನ್ಕ್ರೀಸ್ ಆಗಿದೆ. ಸೊ ನಿಮಗೆ ಇಲ್ಲಿ ಕ್ಲಿಯರ್ ಆಯಿತು, ಆಹಾರಕ್ಕೆ ಸಂಬಂಧಪಟ್ಟಂಥ ಹಣದುಬ್ಬರ ಅಂದರೆ ಏನು, ಫುಡ್ ಇನ್ಫ್ಲೇಷನ್ ಅಂತಂದರೆ ಏನು, ಬೆಲೆಗಳು ಹೆಚ್ಚಿಗೆ ಆಗ್ತಾ ಇದೆ ಅಂತ. ಸೊ ಕಾರಣಗಳು ಯಾವುದಿದೆ ಅಂತಲೂ ಸಹ ಗೊತ್ತಾಯಿತು. ಸೊ ಈ ಒಂದು ಆಧಾರದ ಮೇಲೆ ಸರ್ಕಾರ ಇವಾಗ ರೆಪೋ ರೇಟಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೊಡ್ತಾ ಇದ್ದಾರೆ, ಅಂದರೆ ಅಕೊಮೊಡೇಟಿವ್ ಸ್ಟಾನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಕನ್ಸಿಸ್ಟೆಂಟಾಗಿ ನಾವು ಕಳೆದ ಡಿಸಿಷನನ್ನು ಎಲ್ಲ ಕಂಪೇರ್ ಮಾಡ್ತಾ ಹೋದರೆ ಮಾನಿಟರಿ ಪಾಲಿಸಿ ಕಮಿಟಿ ಇವಾಗ ಕಂಟಿನ್ಯೂಸ್ಲಿ ಏನೂ ಚೇಂಜಸ್ ಆಗದೆ ಹಾಗೆ ಇಡ್ತಾ ಇದ್ದಾರೆ ಅಂತ. ಸೊ ಈ ಜನರಲಿ ಈ ಒಂದು ರೆಪೋ ರೇಟ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸೋದಾದರೆ ರೆಪೋ ರೇಟ್ ಹಾಗೂ ರಿವರ್ಸ್ ರೆಪೋ ರೇಟ್ ಎರಡೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರೆಪೋ ರೇಟ್ ಹಾಗೂ ರಿವರ್ಸ್ ರೆಪೋ ರೇಟ್ ಇದರ ಬಗ್ಗೆ ನಾವು ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೇವೆ. ಸೊ ಯಾರು ಮೊದಲ ಬಾರಿ ನೋಡ್ತಾ ಇದ್ದಾರೋ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಿ, ಈ ಒಂದು ರೆಪೋ ರೇಟ್ ಅಂತ ಬಂದಾಗ ರೆಪೋ ರೇಟ್ನಡಿನಲ್ಲಿ ಆಗ್ತಾ ಇರುವಂಥ ಒಂದು ಇಂಟ್ರೆಸ್ಟ್ ರೇಟ್,
ಓಕೆ. ಇಂಟ್ರೆಸ್ಟ್ ರೇಟ್ನ ಆಧಾರದ ಮೇಲೆ ನಾವು ಏನು ಡಿಸಿಷನನ್ನು ತೆಗೆದುಕೊಳ್ತೇವೆ, ಬ್ಯಾಂಕಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಲಿಕ್ವಿಡಿಟಿ ಇರುತ್ತೆ ಅಂತ ಡಿಸಿಷನನ್ನು ತೆಗೆದುಕೊಳ್ಬೋದು. ಸೊ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಒಂದು ಲಿಕ್ವಿಡಿಟಿಯನ್ನು ಡಿಸೈಡ್ ಮಾಡಲಿಕ್ಕೆ ಈ ಒಂದು ಇಂಟ್ರೆಸ್ಟ್ ರೇಟ್ಗಳು ಸಹಕಾರಿ ಆಗುತ್ತೆ. ಸಿ, ನೀವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು, ರೆಪೋ ರೇಟ್ ಅಂತಂದರೆ ಏನು? ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ RBI ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಒಂದು ಇಂಟ್ರೆಸ್ಟ್ ರೇಟನ್ನು ಹೊರಿಸುತ್ತೆ. ಸೊ ಯಾವಾಗ ಇಂಟ್ರೆಸ್ಟ್ ರೇಟನ್ನು ಹೊರಿಸುತ್ತೆ ಅಂದರೆ ಶಾರ್ಟ್ ಟರ್ಮ್ಗೋಸ್ಕರ ನಾವು ಮನಿಯನ್ನು ತಗೋತಾ ಇರ್ತೀವಿ. ಬ್ಯಾಂಕ್ ಇವಾಗ ಶಾರ್ಟ್ ಟೈಮಲ್ಲಿ RBIನ ಮುಖಾಂತರ ಮನಿಯನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ವಿಧಿಸ್ತಾ ಇರುವಂತಹ ಒಂದು ಇಂಟ್ರೆಸ್ಟ್ ರೇಟ್ಗೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಯ್ತಲ್ವಾ? ಈ ಒಂದು ರೆಪೋ ರೇಟ್ನ ಆಧಾರದ ಮೇಲೆ ನಾವು ಡಿಸಿಷನನ್ನು ತೆಗೆದುಕೊಳ್ಬೋದು. ಒಂದು ವೇಳೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ಇಂಟ್ರೆಸ್ಟ್ ರೇಟ್ ಇವಾಗ ಜಾಸ್ತಿ ಇತ್ತು ಅಂತಂದಾಗ ಬ್ಯಾಂಕ್ಗಳ ಹತ್ರ ಏನಾಗುತ್ತೆ, ಅಮೌಂಟು ಕಡಿಮೆ ಆಗುತ್ತೆ. ಸೊ ಬ್ಯಾಂಕೊಂದಿಗೆ ಇರುವಂತಹ ಅಮೌಂಟು ಕಡಿಮೆ ಆಗುತ್ತೆ, RBIಗೆ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಜಾಸ್ತಿ. ಸೊ ಇದರ ಆಧಾರದ ಮೇಲೆ ಲಿಕ್ವಿಡಿಟಿ ಕಡಿಮೆ ಇತ್ತು ಅಂದಾಗ ಬ್ಯಾಂಕ್ ಏನು ಮಾಡುತ್ತೆ, ಹೆಚ್ಚು ಲೋನನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಲೋನನ್ನು ಕೊಡುವಂಥ ಸಂದರ್ಭದಲ್ಲಿ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಬೇಕಾಗತ್ತೆ. ಅದೇ ಒಂದು ವೇಳೆ ಇವಾಗ ಇಂಟ್ರೆಸ್ಟ್ ರೇಟ್ ಏನಾದರೂ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳ ಹತ್ರ ಹೆಚ್ಚು ಮನಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮನಿ ಏನಿರುತ್ತೆ, ಬ್ಯಾಂಕ್ ಹತ್ರ ಹೆಚ್ಚಿರುತ್ತೆ ಅನ್ನುವಂಥ ಕ್ಲಾರಿಟಿ. ಸೊ ಇದರ ಆಧಾರದ ಮೇಲೆ ಇದು ಹೆಚ್ಚು ಏನು ಮಾಡ್ಬೋದು, ಲೆಂಡಿಂಗನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಲೆಂಡಿಂಗನ್ನು ಹೆಚ್ಚು ಮಾಡುತ್ತೆ, ಲೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಸೊ ಮನಿ ಜಾಸ್ತಿ ಇದೆ ಅಂತಂದಾಗ ನಾವು ಹೋಗಿ ಏನು ಮಾಡ್ಬೋದು, ಮನಿಯನ್ನು ತೆಗೆದುಕೊಳ್ಬೋದು. ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಬ್ಯಾಂಕ್ ಕೊಡ್ತಾ ಇದೆ ಅನ್ನುವಂಥ ಒಂದು ರೀಸನನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ನಾವು ಹೆಚ್ಚು ಲೋನನ್ನು ಪಡೆದುಕೊಳ್ತೀವಿ. ಸೊ ನಮ್ಮ ಹತ್ರ ಏನಾಗುತ್ತೆ, ಮನಿ ಇರುತ್ತೆ. ಸೊ ಮನಿ ಜಾಸ್ತಿ ಇದೆ ಅಂತಂದರೆ ನಾವೇನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ಬೋದು. ಅಂದರೆ ಕಡಿಮೆ ಇಂಟ್ರೆಸ್ಟಲ್ಲಿ ಕೊಡ್ತಾ ಇದ್ದಾರೆ ಅಂತಂದರೆ ಇನ್ವೆಸ್ಟ್ಮೆಂಟಿಗೋಸ್ಕರ ಯೂಸ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ನಮ್ಮ ಒಂದು ಮನಿ ಅವೈಲಬಿಲಿಟಿಯ ಆಧಾರದ ಮೇಲೆ ನಾವು ಡಿಸಿಷನ್ನ ತೆಗೆದುಕೊಳ್ತೇವೆ ಎಷ್ಟು ಮಟ್ಟಿಗೆ ಎಕ್ಸ್ಪೆಂಡಿಚರ್ ಮಾಡಬೇಕು ಅಂತ. ಸೊ ಇದರಿಂದ ನಾವೇನು ಹೇಳ್ಬೋದು, ಗ್ರೋತ್ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಗ್ರೋತ್ ಬೂಸ್ಟ್ ಆಗುತ್ತೆ, ಆಮೇಲೆ ಕನ್ಸಂಪ್ಷನ್ ಪ್ಯಾಟ್ರಲ್ಲೂ ಸಹ ಬದಲಾವಣೆ ಆಗುತ್ತೆ. ನಾವು ಹೆಚ್ಚು ಕನ್ಸ್ಯೂಮ್ ಮಾಡ್ತೀವಿ, ದುಡ್ಡು ಜಾಸ್ತಿ ಇದೆ ಅಂತಂದರೆ ಹೆಚ್ಚು ಇವತ್ತು ಎಕ್ಸ್ಪೆಂಡಿಚರನ್ನು ಮಾಡ್ತೀವಿ. ಸೊ ಈ ಒಂದು ಆಧಾರದ ಮೇಲೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಸೊ ಬ್ಯಾಂಕ್ಗಳಲ್ಲಿ ಎಷ್ಟರ ಮಟ್ಟಿಗೆ ಅಮೌಂಟ್ ಇರಬೇಕು, ಇವುಗಳನ್ನೆಲ್ಲ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ RBI ಮಾನಿಟರಿ ಪಾಲಿಸಿಯ ಕಮಿಟಿಯ ಆಧಾರದ ಮೇಲೆ, ಸೊ ಈ ಒಂದು ಕಮಿಟಿಯ ಒಂದು ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಇಲ್ಲಿ ಡಿಸಿಷನನ್ನು ತೆಗೆದುಕೊಳ್ಳಲಾಗುತ್ತೆ ಎಷ್ಟರ ಮಟ್ಟಿಗೆ ನಾವು ಇಂಟ್ರೆಸ್ಟ್ ರೇಟನ್ನು ಇಡಬೇಕು ಅಂತ. ಸೊ ಇಲ್ಲಿ ಒಟ್ಟಾರೆಯಾಗಿ ಒಂದು ಸ್ಟೆಬಿಲಿಟಿನ ತರಲಿಕ್ಕೆ ಮುಂದಾಗುತ್ತೆ ಅಂತ. ಈವನ್ ರಿವರ್ಸ್ ರೆಪೋ ರೇಟ್ ನಡಿನಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕು ಉಲ್ಟಾ ಏನು ಮಾಡುತ್ತೆ, RBI ನಡಿನಲ್ಲಿ ಮನಿಯನ್ನು ಡೆಪಾಸಿಟ್ ಮಾಡುತ್ತೆ. ಈ ಮೊದಲು ರೆಪೋ ರೇಟ್ ಅಂದಾಗ RBIಯಿಂದ ಮನಿಯನ್ನು ಇಸ್ಕೊಂಡಿರುತ್ತೆ. ಸೊ ಇಲ್ಲಿ ಟ್ರಾನ್ಸಾಕ್ಷನನ್ನು ನೋಡೋದಾದರೆ ಅಥವಾ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂಥ ಡೈರೆಕ್ಷನ್ ಏನಿರುತ್ತಲ್ಲ, ರಿವರ್ಸ್ ಇರುತ್ತೆ. ರಿವರ್ಸ್ ರೆಪೋ ರೇಟ್ ನಡಿನಲ್ಲಿ ಬ್ಯಾಂಕ್ ಏನು ಮಾಡುತ್ತೆ, RBIನಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡುತ್ತೆ. ಸೊ ಈ ಒಂದು ಡೆಪಾಸಿಟ್ಗೆ RBI ಏನು ಮಾಡಬೇಕು, ಇಂಟ್ರೆಸ್ಟ್ ರೇಟನ್ನು ರಿಟರ್ನ್ ಕೊಡಬೇಕು. ಸೊ ಇದನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಯಿತಲ್ವಾ? ಸೊ ಇಲ್ಲಿ ಬೇಸಿಕ್ ಡಿಫ್ರೆನ್ಸ್ ನಮಗೆ ಇಂಪಾರ್ಟೆಂಟ್. ಸೊ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ಬ್ಯಾಂಕಲ್ಲಿರ್ತಕ್ಕಂತಹ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ಇದರೊಂದಿಗೆ ಸ್ಟೆಬಿಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೂ ಸಹ ಇದು ಸಹಕಾರಿ ಆಗುತ್ತೆ. ಸ್ಟೆಬಿಲಿಟಿ ಇಂಪಾರ್ಟೆಂಟ್ ಆ್ಯಂಡ್ ಗ್ರೋತ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ಬೂಸ್ಟ್ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದನ್ನು ನಾವಿಲ್ಲಿ ಗಮನಹರಿಸ್ಬೋದು. ಮನಿ ಸಪ್ಲೈಯನ್ನು ಇದು ಕಂಟ್ರೋಲ್ ಮಾಡುತ್ತೆ ಅಲ್ವಾ. ಸೊ ಇನ್ಫ್ಲೇಷನ್ ಅಂತಂದಾಗ ಜನರಲಿ ಏನಾಗಿರುತ್ತೆ, ಇನ್ಫ್ಲೇಷನ್ ಹೈ ಇದೆ ಅಂತ ಅಂದಾಗ ಮನಿ ಸಪ್ಲೈ ಹೆಚ್ಚಿರುತ್ತೆ. ಸೊ ಇನ್ಫ್ಲೇಷನ್ ಕಂಡೀಷನಲ್ಲಿ ಮನಿ ಸಪ್ಲೈ ಹೆಚ್ಚಿರುತ್ತೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕಂತನೂ ಸಹ ಈ RBI ಟೂಲ್ಗಳು ನಮಗೆ ತುಂಬ ಇಂಪಾರ್ಟೆಂಟ್. ಮೇಜರ್ ಆಬ್ಜೆಕ್ಟಿವ್ ಏನಿದೆ, ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಯ ಮೇಲೆ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟನ್ನು ಕರ್ವ್ ಮಾಡಲಿಕ್ಕಂತಲೇ ಬ್ಯಾಂಕ್ ಯೂಸ್ ಮಾಡುವಂತಹ ಟೂಲ್ಸ್ಗಳು ಅನ್ನೋದು ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ ನಡಿನಲ್ಲಿ ಹೇಗೆ ಮನಿ ಕಂಟ್ರೋಲ್ ಇರುತ್ತೆ ಅಂದರೆ ಲಿಕ್ವಿಡಿಟಿ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಇರುತ್ತೆ ಅನ್ನೋದನ್ನು ಗಮನಹರಿಸ್ಬೋದು. ಇನ್ಫ್ಲೇಷನ್ ಯಾಕಾಗಿದೆ, ಇದರ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿದೆ, ಮಾನಿಟರಿ ಪಾಲಿಸಿ ಯಾಕೆ ಈ ರೀತಿಯಾದಂಥ ಡಿಸಿಷನ್ಸನ್ನು ತೆಗೆದುಕೊಂಡಿದೆ, ಹಾಗೂ ಇದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಕನೆಕ್ಟಿವಿಟಿ ನಮಗೆ ಈ ಆರ್ಟಿಕಲಿಂದ ಬೇಕಾಗುತ್ತೆ. ಜನರಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ರೀತಿಯಾದಂಥ ಕನೆಕ್ಟಿವಿಟಿ ಆಧಾರದ ಮೇಲೆ ಎಕಾನಮಿ ಸೆಕ್ಷನ್ಸ್ಗಳಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ನಡೆಯಲ್ಲಿ ಇಂಡಿಯಾ ಅಬ್ಸ್ಟೇನ್ಸ್ ಫ್ರಮ್ HRC ವೋಟ್ ಕಾಲಿಂಗ್ ಗಾಜಾ ಸೀಸ್ ಫೈರ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಗಾಜಾನಲ್ಲಿರುವಂಥ ಸೀಸ್ ಫೈರ್ಗೆ ಸಂಬಂಧಪಟ್ಟಂತೆ
ಭಾರತದೊಂದು ವೋಟ್ ಏನಿದೆಯಲ್ಲ, ಸೊ ಇವ್ರೇನು ಮಾಡ್ತಾ ಇದ್ದಾರೆ, ಇದರಿಂದ ದೂರ ಸರಿತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ವೋಟಿಂಗನ್ನು ಅಥವಾ ಸಪೋರ್ಟ್ ಮಾಡೋದ್ರಲ್ಲಿ ಮುಂದಾಗಿಲ್ಲ ಅನ್ನೋದನ್ನು ಗಮನ ಹರಿಸ್ಬೋದು. ಸಿ, ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಭಾರತ ಯಾಕೆ ಈ ಒಂದು ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ರೆಸ್ಪಾನ್ಸನ್ನು ಕೊಡ್ತಾ ಇಲ್ಲ ಅಂತ. ಇಟ್ಸ್ ಆಲ್ ಅಬೌಟ್ ಅಕೌಂಟಬಿಲಿಟಿ. ಸೊ ಫಸ್ಟ್ ಕ್ವಶನ್ ಏನು ಬರುತ್ತೆ ಇಲ್ಲಿ ಅಂತ, ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಸರ್ಕಾರ ರೇಸ್ ಮಾಡಿದೆ ಅಂತ, ಅಂದರೆ ನಮ್ಮ ಸರ್ಕಾರ. ಸೊ ಇಲ್ಲಿ ಬೇಸಿಕಲಿ ಏನಂತಂದರೆ, ಈ ಮೊದಲು ಆಗಿರುವಂಥ ಒಂದು ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಅಕೌಂಟಬಿಲಿಟಿಯನ್ನು ಅವರು ಕಾಣ್ತಾ ಇಲ್ಲ, ಹಾಗಾಗಿ ಇವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಯಾವುದೇ ರೀತಿಯಂಥ ಸಂಬಂಧವನ್ನು ತೋರಿಸ್ತಾ ಇಲ್ಲ. ಇಲ್ಲಿ ಗಾಜಾನಲ್ಲಿ ಸೀಸ್ ಫೈರನ್ನು ತರಬೇಕು ಯಾಕಂತಂದರೆ, ರೀಸೆಂಟಾಗಿ ನಾವು ಇದ್ರ ಬಗ್ಗೆ ನೋಡಿದ್ವಿ, ಅಲ್ಲಿ ರಂಜಾನ್ ಇರುವಂಥ ಸಂದರ್ಭ ಆಗಿರ್ಬೋದು. ಸೊ ಜನರಲಿ ಸೀಸ್ ಫೈರ್ ಅಂತ ಟೆಂಪ್ರರಿ ಬೇಸಿಸ್ ಮೇಲೆ ವಾರ್ ಆಗೋದನ್ನು ತಡೆಗಟ್ಟುವಂಥದ್ದು, ಇದರೊಂದಿಗೆ ಇಸ್ರೇಲ್ ಮೇಲೆ ಇರ್ತಕ್ಕಂತಹ ನಿರ್ಬಂಧನೆಯನ್ನು ಕಾಣ್ಬೋದು. ಅಂದರೆ ಅಲ್ಲಿ ಆರ್ಮ್ಸ್ ಆ್ಯಕ್ಟಿವಿಟಿಗಳನ್ನು ಮಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ಸನ್ನು ಮಾಡೋದು, ನಿರ್ಬಂಧನೆಯನ್ನು ಹಾಕುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನಲ್ಲಿ ಡಿಸ್ಕಷನ್ ನಡೀತಾ ಇದೆ, ರೆಸೊಲ್ಯೂಷನ್ ಪಾಸ್ ಆಗ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು ಅಲ್ವಾ. ಸೊ ಭಾರತ ಬೇರೆ ಬೇರೆ 3 ರೆಸೊಲ್ಯೂಷನ್ಸ್ಗೆ ಸಪೋರ್ಟನ್ನು ಮಾಡಿದೆ. ಸೊ ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡಿದೆ ಅನ್ನೋದು ಸಹ ನಮಗಿಲ್ಲಿ ಗಮನ ಹರಿಸೋದಾದರೆ, ಬೇಸಿಕಲಿ ಹ್ಯೂಮನ್ ರೈಟ್ಸ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಭಾರತ ಸಪೋರ್ಟನ್ನು ಮಾಡ್ತಾ ಇದೆ. ಹ್ಯೂಮನ್ ರೈಟ್ಸ್ ವಯೊಲೇಷನ್ ಆಗ್ತಾ ಇದೆ, ಪ್ಯಾಲೆಸ್ತೀನಿಯನ್ಗೆ ಸಂಬಂಧಪಟ್ಟಂಥ ಮಾನವ ಹಕ್ಕುಗಳು ಇಲ್ಲಿ ವಯೊಲೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕ್ರಿಟಿಸೈಸ್ ಮಾಡಲಿಕ್ಕೂ ಸಹ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಸಿರಿಯನ್ ಗೋಲನಲ್ಲಿ ಇಸ್ರೇಲ್ ಅಕ್ಯುಪೈ ಆಗಿರೋದ್ರ ಬಗ್ಗೆಯೂ ಸಹ ವಿರುದ್ಧವಾಗಿದೆ ಅಂತ ಗಮನ ಹರಿಸ್ಬೋದು. ಅಂದರೆ ಈ ಒಂದು ಇಶ್ಯೂಗೆ ಸಪೋರ್ಟನ್ನು ಮಾಡ್ತಾ ಇದೆ. ಅಪಾರ್ಟ್ ಫ್ರಮ್ ದಿಸ್, ಪ್ಯಾಲೆಸ್ತೀನಿಯನ್ ರೈಟ್ಗೆ ಸಂಬಂಧಪಟ್ಟಂತೆ ಸೆಲ್ಫ್ ಡಿಟರ್ಮಿನೇಷನ್ ರಿಲೇಟೆಡ್ ಇರುವಂಥ 3 ಕನ್ಸರ್ನ್ಗೆ ಅಥವಾ 3 ರೆಸೊಲ್ಯೂಷನ್ಸ್ಗಳಿಗೆ ಭಾರತ ಆಲ್ರೆಡಿ ಫೇವರ್ ಆಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸಿ, ಇಲ್ಲಿ ಬೇಸಿಕಲಿ ಏನು ಇಶ್ಯೂವನ್ನು ನಾವು ಗಮನಹರಿಸ್ತಾ ಇದ್ದೀವಿ, ಭಾರತದ ಒಂದು ಸಪೋರ್ಟನ್ನು ತೆಗೆದುಕೊಳ್ಳೋದಾದರೆ 2 ನೇಷನ್ ಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನಿಯನ್ ಇಶ್ಯೂವನ್ನು ನಾವು ಹೇಗೆ ಡಿಪ್ಲೊಮ್ಯಾಟಿಕಲಿ ಅಥವಾ ಡೈಲಾಗ್ ಟು ರಿಸಾಲ್ವ್ ದ ಕಾನ್ಫ್ಲಿಕ್ಟ್, ಈ ಒಂದು ಆಧಾರದ ಮೇಲೆ ನಾವು ನೆಗೋಸಿಯೇಷನ್ಸನ್ನು ತರಬೇಕು ಅನ್ನೋಂಥ ಭಾರತದ ಒಂದು ಸ್ಟ್ಯಾಂಡ್ ಪಾಯಿಂಟನ್ನು ನಾವು ಗಮನಹರಿಸ್ಬೋದು ಅಲ್ವಾ. ಸೊ ಭಾರತನೂ ಸಹ ಇವಾಗ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನನ್ನು ರಿಕಗ್ನೈಸೇಷನ್ ಮಾಡಿರೋದನ್ನು ಸಹ ನಾವು ಕಾಣ್ಬೋದು. 1974 ರಿಕಗ್ನೈಸೇಷನನ್ನು ಮಾಡಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಡಿಯಲ್ಲಿ ಕವರ್ ಮಾಡುವಂಥದ್ದು. ಸೊ ಭಾರತ ಹೇಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಈ ಆರ್ಟಿಕಲ್ನ ಮುಖಾಂತರ ತಿಳಿದುಕೊಳ್ಬೋದು. ಸೊ ಇಂಡಿಯಾ ಆಫಿಷಿಯಲಿ ಇವತ್ತು ಪ್ಯಾಲೆಸ್ತೀನಿಯನ್ನು ಒಂದು ಸ್ಟೇಟಾಗಿ ರಿಕಗ್ನೈಸೇಷನನ್ನು ಮಾಡ್ತಾ ಇದೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಆರ್ಟಿಕಲ್ ಅಡಿಯಲ್ಲಿ ಕೌನ್ಸಿಲ್ ತೆಗೆದುಕೊಂಡಿರುವಂಥ ಒಂದು ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ, ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ತೆಗೆದುಕೊಂಡಿರ್ತಕ್ಕಂಥ ರೆಸೊಲ್ಯೂಷನ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಅಕೌಂಟಬಿಲಿಟಿಗೆ ಸಂಬಂಧಿಸಿದಂತೆ ಸೀಸ್ ಫೈರ್ ರಿಲೇಟೆಡ್ ಇರುವಂಥ ಇದು ಅಬ್ಸ್ಟೇನ್ ಮಾಡ್ತಾ ಇದೆ ಅನ್ನುವಂಥದ್ದಾಗಲಿ, ಸೊ ಬೇರೆ ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಭಾರತ ಸಪೋರ್ಟ್ ಮಾಡಿದೆ ಅನ್ನುವಂಥ ಡೈಮೆನ್ಷನ್ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ನ ಟೈಟಲ್ ಯಾವ ರೀತಿಯಾಗಿದೆ, RBI ಟು ಎನೇಬಲ್ UPI ಫಾರ್ ಕ್ಯಾಶ್ ಡೆಪಾಸಿಟ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಆರ್ಟಿಕಲಿಂದ ನಮಗೆ 3 ಅಪ್ಡೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್, RBI ಮಾಡಿರುವಂಥ ಅನೌನ್ಸ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸಿ, ಇಲ್ಲಿ UPIಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಮಾಹಿತಿ ಗೊತ್ತೇ ಇದೆ. ಇವಾಗ ನಾವು ಪೇಮೆಂಟನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ತುಂಬ ಸರಳ ಮಾಧ್ಯಮದಿಂದ ಆನ್ಲೈನ್ ಮುಖಾಂತರ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಪೇ ಮಾಡ್ತೀವಿ ಅಂತ, ಇದ್ರ ಬಗ್ಗೆ ನಿಮಗೆಲ್ಲನೂ ಗೊತ್ತಿದೆ, ನೀವು ಹೆಚ್ಚಾಗಿ ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಒಂದು ಅಪ್ಡೇಷನ್ ಏನಂತಂದರೆ, ಇವಾಗ ನಾವು ಬ್ಯಾಂಕ್ಗಳಲ್ಲಿ ಕ್ಯಾಶನ್ನು ಡೆಪಾಸಿಟ್ ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಏನು ಮಾಡ್ತಿದ್ವಿ, ಡೈರೆಕ್ಟಾಗಿ ಬ್ಯಾಂಕ್ಗೆ ಹೋಗಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಅಲ್ಲಿ ಬರ್ತಾ ಇರುವಂಥ ಕೆಲವೊಂದಿಷ್ಟು ಚಾನೆಲ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇನ್ಫಾರ್ಮೇಷನ್ ಫಿಲ್ಅಪ್ ಮಾಡಿ ಡೆಪಾಸಿಟ್ ಮಾಡ್ತಾ ಇದ್ವಿ. ಅದಾದಮೇಲೆ ತುಂಬ ರಶ್ ಇರುವಂಥದ್ದಾಗಲಿ ಅಥವಾ ಈಸಿ ಆಗಲಿ ಅನ್ನುವಂಥ ಒಂದು ಸಂದರ್ಭದ ಅಡಿನಲ್ಲಿ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಅಪ್ಡೇಷನ್ ಅಡಿಯಲ್ಲಿ ATMಗಳಲ್ಲಿ ಇರುತ್ತಲ್ಲ, ಆವಾಗ ನಾವು ಏನು ಮಾಡ್ತಾ ಇದ್ವಿ, ಕಾರ್ಡನ್ನು ಯೂಸ್ ಮಾಡೋದ್ರ ಮುಖಾಂತರ. ಸೊ ನಮ್ಮ ಒಂದು ಕಾರ್ಡ್ಗಳೇನಿರ್ತಲ್ಲ, ಆ ಒಂದು ಕಾರ್ಡನ್ನು ಯೂಸ್ ಮಾಡ್ಕೊಳೋದ್ರ ಮುಖಾಂತರ ನಾವು ಡೈರೆಕ್ಟಾಗಿ ATMನಡಿನಲ್ಲಿ ಡೆಪಾಸಿಟ್ಸ್ಗಳನ್ನು ಮಾಡುವಂಥದ್ದು, ಕ್ಯಾಶ್ ಡೆಪಾಸಿಟ್ ಆಗೋದಾಗಲಿ ಅಥವಾ ಕ್ಯಾಶ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ವಿತ್ಡ್ರಾವಲನ್ನು ಅಷ್ಟೇ ಮಾಡ್ಕೋತಾ ಇದ್ವಿ. ನೆಕ್ಸ್ಟ್ ಅಪ್ಡೇಷನ್ ಮುಖಾಂತರ ಡೆಪಾಸಿಟ್ಸ್ಗಳನ್ನು ಕಾರ್ಡ್ ಯೂಸ್ ಮಾಡೋದ್ರ ಮುಖಾಂತರ ATM ಬ್ರ್ಯಾಂಚಸ್ಸಲ್ಲಿ ನಾವು ಮಾಡ್ಬೋದು ಅಂತ. ಸೊ ಇವಾಗಿರುವಂಥ ಅಪ್ಡೇಷನ್ ಅಂತಂದರೆ, ಇಲ್ಲಿ ನಾವು ಕಾರ್ಡೊಂದಿಗೆ UPIಯಲ್ಲಿರುವಂತಹ ಒಂದು QR ಕೋಡ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ UPI ಮಾಧ್ಯಮದ ಮುಖಾಂತರ ನಾವು ಕ್ಯಾಶ್ಗಳನ್ನು ಡೆಪಾಸಿಟ್ ಮಾಡಬೇಕು ಅನ್ನೋಂಥ ಒಂದು ಅಪ್ಡೇಷನನ್ನು ಇಲ್ಲಿ ಕಾಣ್ತಾ ಇದ್ವಿ. ಸೊ ನಮಗಿದು ಕ್ಲಿಯರ್ ಆಯಿತು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ UPI ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡಿತಾ ಇರೋದನ್ನು ನಿಮ್ಗೆ ಕಾಣ್ತಾ ಇರ್ಬೋದು. ಸೊ ಇದರಿಂದ ಒಂದು ಬೆನಿಫಿಟನ್ನು ನಾವು ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ. ಸೊ ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾವಲನ್ನು ನಾವು ಮಾಡಬೇಕು ಅಂತ ಡೈರೆಕ್ಟಾಗಿ ಅಲ್ಲೇ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಡೆಪಾಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ UPI ರಿಲೇಟೆಡ್ ಇರುವಂಥ ಸರ್ವಿಸನ್ನು ಪಡೆದುಕೊಳ್ಬೋದು ಅಂತ ಫಸ್ಟ್ ಅನೌನ್ಸ್ಮೆಂಟ್.
ಸೊ ಇದಾದ ಮೇಲೆ ನೆಕ್ಸ್ಟ್ ಅನೌನ್ಸ್ಮೆಂಟ್ ಯಾವ ರೀತಿಯಾಗಿದೆ ಅಂದರೆ, ಇವಾಗ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್ ಅಂದರೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಗೆ ಸಂಬಂಧಪಟ್ಟಂತೆ ಅವರು ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಎಂಫಸಿಸನ್ನು ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೆವರಿನ್ ಗ್ರೀನ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಫಾರಿನ್ ಇನ್ವೆಸ್ಟರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇದು ಸೆಕೆಂಡ್ ಅಪ್ಡೇಷನ್ ಆಯ್ತಲ್ಲ. ಇನ್ನು ಥರ್ಡ್ ಅಪ್ಡೇಷನ್ ಅಡಿನಲ್ಲಿ ಒಂದು ಮೊಬೈಲ್ ಆ್ಯಪನ್ನು ಸಹ ಅನೌನ್ಸ್ ಮಾಡ್ತಾ ಇದ್ದಾರೆ. ರೀಟೇಲ್ ಡೈರೆಕ್ಟ್ ಸ್ಕೀಮ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಕಾಣ್ಬೋದು. ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರೋದು. ಸೊ ರೀಟೇಲ್ ಡೈರೆಕ್ಟ್ ಸ್ಕೀಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೈರೆಕ್ಟಾಗಿ ಹೇಳ್ತಾರೆ. ಇಲ್ಲಿ ನಾವು ಏನು ಮಾಡ್ಬೋದು, RBIಗೆ ಸಂಬಂಧಪಟ್ಟಂತೆ ಡೈರೆಕ್ಟಾಗಿ ಅಕೌಂಟನ್ನು ಹೊಂದ್ಬೋದು. ಇಂಡಿವಿಜುವಲ್ ಇನ್ವೆಸ್ಟರ್ಸ್ಗಳು ಏನಿದಾರಲ್ಲ, ಈ ಒಂದು ಸ್ಕೀಮ್ ಅಡಿನಲ್ಲಿ RBIಯೊಂದಿಗೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಅಥವಾ ಈ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಿಸಿದಂತೆ ಸರ್ಕಾರದ ಒಂದು ಸೆಕ್ಯೂರಿಟಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ RBIಗೆ ಸಂಬಂಧಪಟ್ಟಂಥ ಒಂದು ಕನೆಕ್ಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಮೂರು ಅಪ್ಡೇಷನ್ಸ್ಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಬೇಸಿಕಲಿ ಫಾರಿನ್ ಇನ್ವೆಸ್ಟರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಪ್ರಸ್ತುತವಾಗಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು ಏನಿರ್ತಾರಲ್ಲ, ಅವರು ಸೆಬಿಯೊಂದಿಗೆ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಅವ್ರು ಏನು ಮಾಡ್ಬೋದು, ಬೇರೆ ಬೇರೆ ಒಂದು ಸರ್ಕಾರದ ಇನ್ವೆಸ್ಟ್ಮೆಂಟ್ ನಡೆಯಲು ಮಾಡಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಂಗೆ ಅಂತಲೇ ಹೇಳ್ಬೋದು. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಸಂಬಂಧಪಟ್ಟಂತೆ ನಾವು ಜನರಲಿ ಸೆಬಿ ರಿಜಿಸ್ಟರ್ಡ್ ಆಗಿರ್ತಕ್ಕಂತಹ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡೋದನ್ನು ಕಾಣ್ತಾ ಇದ್ವಿ. ಇವಾಗ ಮತ್ತೆ ಅಪ್ಡೇಷನ್ಸನ್ನು ಮಾಡಿದ್ದಾರೆ. ಸೊ ಎಡಿಷ್ನಲಿ ಸರ್ಕಾರ ಏನು ಮಾಡ್ತಾ ಇದೆ, ಇವಾಗ ಫಾರಿನ್ ಇನ್ವೆಸ್ಟರ್ಸ್ಗಳಿಗೆ ಬೇಕಾಗಿರುವಂಥ ಒಂದು ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಸಹಕಾರಿಯಾಗುವಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಪಾಯಿಂಟನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಮೂರು ಅಪ್ಡೇಷನ್ಸ್ಗಳೇನಿದಾವಲ್ಲ, ಇವು ನಮಗೆ RBIಯಿಂದ ಬಂದಿರೋದು ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೊ ರೀಟೇಲ್ ಡೈರೆಕ್ಟ್ ಸ್ಕೀಮ್ ಅಂದರೆ ಏನು, ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ವೆಂಕೀಸ್ ಪುಷಿಂಗ್ ಆ್ಯಂಟಿಬಯೋಟಿಕ್ಸ್ ಆ್ಯಸ್ ಪೌಲ್ಟ್ರಿ ಗ್ರೋತ್ ಪ್ರಮೋಟರ್ ಅನ್ನುವಂಥ ಆರ್ಟಿಕಲನ್ನು ಕಾಣ್ಬೋದು. ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಪೌಲ್ಟ್ರಿ ಪ್ರೊಡ್ಯೂಸರ್ಗೆ ಸಂಬಂಧಪಟ್ಟಂತೆ. ಸೊ ಬೇಸಿಕಲಿ ವೆಂಕೀಸ್ ಅನ್ನುವಂಥದ್ದು ಇದೊಂದು ಆ್ಯಂಟಿಬಯೋಟಿಕ್ಸ್ ಪ್ರೊಡ್ಯೂಸಿಂಗ್ ಯೂನಿಟ್. ಸೊ ಈ ಒಂದು ಆ್ಯಂಟಿಬಯೋಟಿಕ್ಸನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಫಾರ್ಮರ್ಸ್ಗಳು ಇದನ್ನು ಹೆಚ್ಚು ಪೌಲ್ಟ್ರಿ ಅಥವಾ ಆ್ಯನಿಮಲ್ ಹಸ್ಬೆಂಡ್ರಿಗೆ ಸಂಬಂಧಿಸಿದಂತೆ ಯೂಸ್ ಮಾಡೋದ್ರ ಮುಖಾಂತರ ಈ ಡ್ರಗ್ಸ್ಗಳು ಡೈರೆಕ್ಟಾಗಿ ಹ್ಯೂಮನ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಗಮನಹರಿಸ್ಬೋದು. ಸಿ, ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಸಹ ರಿಕಗ್ನೈಸೇಷನ್ ಮಾಡಿರೋ ಪ್ರಕಾರ ಗ್ರೋತ್ ಪ್ರಮೋಟರ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಲ್ಲ ಅಥವಾ ಯಾವುದಾದ್ರೂ ಡಿಸೀಸನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಲ್ಲ, ಈ ಒಂದು ಆ್ಯಂಟಿಬಯೋಟಿಕ್ಸ್ಗಳು ಹ್ಯೂಮನ್ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ ಅಂತ. ಜನರಲಿ ಏನಾಗುತ್ತೆ, ನಾವು ಗ್ರೋತ್ ಪ್ರಮೋಟರ್ಸ್ಗಳನ್ನು ಯಾಕೆ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ ಪೌಲ್ಟ್ರಿ ಸೆಕ್ಟರ್ ನಡೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇವಾಗ ಗ್ರೋತ್ ಪ್ರಮೋಟರ್ಸ್ಗಳ ಇಂಪಾರ್ಟೆನ್ಸನ್ನು ಗಮನಹರಿಸೋದಾದರೆ, ಇವಾಗ ಎಗ್ ಪ್ರೊಡಕ್ಷನ್ ಏನಿರುತ್ತಲ್ಲ ಲಾರ್ಜ್ ಸ್ಕೇಲಲ್ಲಿ ಆಗಬೇಕು. ಸೊ ಒಂದು ರಿಪ್ರೊಡಕ್ಟಿವ್ ಸ್ಟೇಜ್ ನಡಿನಲ್ಲಿ ಒಂದು ಕೋಳಿ ಎಷ್ಟು ಮಟ್ಟಿಗೆ ಮೊಟ್ಟೆ ಹಾಕುತ್ತಲ್ಲ ಅದಕ್ಕಿನ್ನೂ ಜಾಸ್ತಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮೋಟರ್ಸ್ಗಳನ್ನು ಮಾಡ್ತಾರೆ. ಬೇಗ ಬೇಗ ಮೆಚೂರ್ಡ್ ಆಗಬೇಕು, ಅದು ಬೇಗ ಬೇಗ ಎಗ್ಗನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮೋಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಹಾಗೂ ಮೀಟ್ ಪ್ರೊಡಕ್ಷನ್ನು ಸಹ ಹೆಚ್ಚಾಗಬೇಕು ಅಂತ. ಸೊ ಇದರ ಒಂದು ಫ್ಲೆಶ್ ಡೆನ್ಸಿಟಿ ಏನಿರ್ತಲ್ಲ ಅದು ಇನ್ಕ್ರೀಸ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಪ್ರಮೋಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಜನರಲಿ ನೀವು ಅರ್ಥ ಮಾಡ್ಕೋಬೋದು. ಸೊ ಪೌಲ್ಟ್ರಿನಲ್ಲಿ ಇವಾಗ ಇದನ್ನು ಹೊರತುಪಡಿಸಿ ಕೌ ಅಥವಾ ಕ್ಯಾಟಲ್ ಅಂತ ನಾವು ಗಮನಹರಿಸ್ಕೊಳ್ಳೋದಾದರೆ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಾಗಲಿ ಅನ್ನೋದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಮೋಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಜನರಲಿ ಇವಾಗ ನ್ಯಾಚುರಲ್ ಪ್ರೊಸೆಸ್ಸನ್ನು ಹೊರತುಪಡಿಸಿ ಆರ್ಟಿಫಿಷಿಯಲ್ ಟೆಕ್ನಾಲಜಿನ ಯೂಸ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ಫಾಸ್ಟ್ ಗ್ರೋತನ್ನು ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮೋಟರ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್. ಸೊ ಇದರ ಆಧಾರದ ಮೇಲೆ ನಾವು ಪೌಲ್ಟ್ರಿ ನಡಿಯಲ್ಲಿ ಯೂಸ್ ಮಾಡೋದ್ರಿಂದ ಅದರಲ್ಲೂ ಇವಾಗ ಯಾವುದೇ ರೀತಿಯಾದಂಥ ಡಿಸೀಸಸ್ಗಳು ಬರಬಾರ್ದು ಅಂತ ಆ್ಯಂಟಿಬಯೋಟಿಕ್ಸ್ಗಳನ್ನು ಏನು ಯೂಸ್ ಮಾಡ್ತಾರೆ, ಫೈನಲಿ ಮಾನವನೇ ಕನ್ಸ್ಯೂಮ್ ಮಾಡ್ತಾ ಇದ್ದಾನಲ್ಲ, ಸೊ ಇದರ ಆಧಾರದ ಮೇಲೆ ಅವನ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ಫುಡ್ ಚೈನ್ ಪ್ರೊಸೆಸ್ ನಡಿನಲ್ಲಿ ನಾವು ಆ ಒಂದು ಆ್ಯಂಟಿಬಯೋಟಿಕ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ಕನ್ಸರ್ನ್ ಇದೆ. ಸೊ ನಿನ್ನೆ ತಾನೇ ನಾವು ಈ ಒಂದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಮಾಡಿದ್ದೀವಿ. ಗ್ಲೋಬಲ್ ಲೆವೆಲ್ ಕನ್ಸರ್ನ್ ಆಗಿರ್ಬೋದು ಅಥವಾ ಪ್ರಾಜೆಕ್ಟ್ಗಳನ್ನು ಸಹ ಎಂಫಸಿಸ್ ಮಾಡಿರುವಂಥದ್ದು. ಸೊ ಇಲ್ಲಿ ಬೇಸಿಕಲಿ ನಾವು ಒಂದು ಅರ್ಜೆಂಟ್ ಡಿಸಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಪಬ್ಲಿಕ್ ಹೆಲ್ತನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಡ್ರಗ್ ರೆಸಿಸ್ಟೆನ್ಸ್ ಇನ್ಫೆಕ್ಷನ್ಸ್ಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸಿ, ಬೇಸಿಕಲಿ ಇವಾಗ ಪೌಲ್ಟ್ರಿ ಫೀಡಿಗೆ ಸಂಬಂಧಿಸಿದಂತೆ ನಾವು ಒಂದು ಮೆಡಿಸಿನನ್ನು ಯೂಸ್ ಮಾಡ್ತಾ ಇದ್ದೀವಿ.
ಥೈಲೋಮಿಕ್ಸ್ ಅಂತ. ಈ ಒಂದು ಥೈಲೋಮಿಕ್ಸ್ ನಡಿನಲ್ಲಿ ಥೈಲೋಸಿನ್ ಅನ್ನುವಂಥ ಒಂದು ಆಂಟಿಬಯೋಟಿಕ್ಸ್ ಇದೆ. ಈ ಒಂದು ಆಂಟಿಬಯೋಟಿಕ್ಸನ್ನು ಮಾನವನಲ್ಲಿ ಆಗ್ತಾ ಇರುವಂಥ ಇನ್ಫೆಕ್ಷನ್ನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ WHO ಇಲ್ಲಿ ರಿಕಗ್ನೈಸ್ ಮಾಡಿದೆ. ಸೊ ಮಾನವ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಇನ್ಫೆಕ್ಷನ್ಸನ್ನು ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬಾಡಿ ರೆಸಿಸ್ಟೆನ್ಸನ್ನು ತೋರಿಸುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕವರ್ ಮಾಡ್ಬೋದು. ಸೊ ಈ ಒಂದು ಥೈಲೋಸಿನ್ ಕಂಟೆಂಟ್ ಏನಿದೆಯಲ್ಲ ಇದನ್ನು ನಾವು ವೆಟರ್ನರಿ ಯೂಸ್ಗೋಸ್ಕರ ಯೂಸ್ ಮಾಡ್ತೀವಿ ಅನ್ನುವಂಥ ಒಂದು ಕ್ಲಾರಿಟಿನ ತೆಗೆದುಕೊಳ್ಬೋದು. ಸೊ ಇಷ್ಟು ಪಾಯಿಂಟನ್ನು ಜನರಲಿ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕನ್ಸರ್ನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ಮುಖಾಂತರ ನಾವು ತಿಳಿದುಕೊಂಡ್ರೆ ಸಾಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿನಲ್ಲಿ ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ರೆಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷೋ, ರಿವರ್ಸ್ ರೆಪೋ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾರೆ LAF ನಡಿನಲ್ಲಿ ಅನ್ನೋದನ್ನು ಈ ಆಪ್ಷನ್ಸ್ಗಳನ್ನು ಚೂಸ್ ಮಾಡೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್, ಧನ್ಯವಾದಗಳು.